ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ರ ಲಕ್ಷ್ಮಣ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಬಹಳ ಸುಲಭವಾಗಿ ಕನ್ನಡ ಟೈಪಿಂಗ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಒಂದು ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಕನ್ನಡ ನಾವು ಟೈಪ್ ಮಾಡಬೇಕು ಅಂತಂದರೆ ನಮ್ಮ ಲ್ಯಾಪ್ಟಾಪಲ್ಲಾಗಿರ್ಬೋದು ಅಥವಾ ಸಿಸ್ಟಮಲ್ಲಾಗಿರ್ಬೋದು ನಮಗೆ ಒಂದು ನುಡಿ ಸಾಫ್ಟ್ವೇರ್ ಬೇಕಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತಿದೆ. ಕೀಲಿಮನೆ ವಿನ್ಯಾಸ ನೋಡಿ, ನಮಗೆ ನಮ್ಮ ಒಂದು ಕೀಬೋರ್ಡಲ್ಲಿ ಕೀ ಯಾವ ಕೀನ ಪ್ರೆಸ್ ಮಾಡಿದರೆ ಕನ್ನಡದಲ್ಲಿ ಏನು ಬರುತ್ತೆ ಅನ್ನೋದು ಈ ಒಂದು ಕೀಲಿಮನೆ ವಿನ್ಯಾಸ. ನಮಗೆ ಕ್ಯೂ ಟೈಪ್ ಮಾಡಿದ್ರೆ ಟಾ ಬರುತ್ತೆ, ಅದೇ ರೀತಿ ಶಿಫ್ಟ್ ಕ್ಯೂ ಮಾಡಿದಾಗ ಮೇಲ್ಗಡೆ ಯೆಲ್ಲೋ ಕಲರ್ ಇದೆಯಲ್ವಾ, ಆ ಯೆಲ್ಲೋ ಕಲರ್ ಇರೋ ಒಂದು ಅಕ್ಷರಗಳೆಲ್ಲ ನಾವು ಏನು ಮಾಡಬೇಕು, ಶಿಫ್ಟ್ನ ಯೂಸ್ ಮಾಡಿಕೊಂಡು ನಮಗೆ ಟೈಪ್ ಮಾಡಿದ್ರೆ ನಮಗೆ ಮಹಾಪ್ರಾಣ ದೀರ್ಘ ಸ್ವರಗಳಿದಾವಲ್ವಾ, ಮಹಾಪ್ರಾಣ ಆಗಿರ್ಬೋದು ಅಥವಾ ದೀರ್ಘ ಸ್ವರಗಳಿದಾವಲ್ವಾ ಅಂಥವು ನಮಗೆ ಶಿಫ್ಟ್ ಯೂಸ್ ಮಾಡ್ಕೋಬೇಕು. ನಾರ್ಮಲ್ಲಾಗಿ ಅಲ್ಪಪ್ರಾಣ ಒಂದು ಸ್ವರಗಳಿರ್ತದಲ್ವ ಅಂಥವನ್ನ ನಾವೇನು ಏನು ಮಾಡಬೇಕು, ನಾರ್ಮಲ್ಲಾಗಿ ಟೈಪ್ ಮಾಡಿದ್ರೆ ಬರುತ್ತೆ ಅಂತ. ಕನ್ನಡ ವರ್ಣಮಾಲೆ ಟೈಪ್ ಮಾಡೋಣ. ಕನ್ನಡ ವರ್ಣಮಾಲೆ, ನಮಗೆ ಕನ್ನಡ ವರ್ಣಮಾಲೆ ನಾವು ಟೈಪ್ ಮಾಡೋದು ತುಂಬ ಈಸಿ. ಯಾಕಂತಂದರೆ ನಾವು ಪ್ರನೌನ್ಸ್ ಮಾಡ್ತೀವಲ್ವ, ಆ ಪ್ರನೌನ್ಸಿಯೇಷನಲ್ಲೇ ನಾವು ಯಾವಕ್ಕಿನ ಪ್ರೆಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ. ಇವಾಗ ಆ ಟೈಪ್ ಮಾಡಬೇಕಂದ್ರೆ ಎ, ಅದೇ ರೀತಿ ದೀರ್ಘ ಬರಬೇಕಂದ್ರೆ ಆ ಬರಬೇಕಂದ್ರೆ ದೀರ್ಘ ಮಾಡಬೇಕು, ದೀರ್ಘ ಬರುತ್ತೆ. ಸೊ ಹಾಗಾಗಿ ದೀರ್ಘ ಸ್ವರಗಳಿಗೆ ಯಾವಾಗಲೂ ನಾವು ಶಿಫ್ಟ್ನ ಯೂಸ್ ಮಾಡ್ಕೊತೀವಿ ಅಥವಾ ಕ್ಯಾಪ್ಸ್ ಲಾಕ್ನ ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಆ ದೀರ್ಘ ಸ್ವರನ ನಾವು ಟೈಪ್ ಮಾಡ್ಬೋದು ಅಂತ. ನೆಕ್ಸ್ಟು ಇವಾಗ ಬನ್ನಿ ಒಂದು ಕನ್ನಡ ವರ್ಣಮಾಲೆನ ಟೈಪ್ ಮಾಡೋಣ. ನಿಮಗೆ ಮೊದಲೇ ಗೊತ್ತಿದೆ ಇವಾಗ ಎ ಟೈಪ್ ಮಾಡಬೇಕಂದ್ರೆ ಆ ಟೈಪ್ ಮಾಡಬೇಕು. ನಾವು ಇಂಗ್ಲೀಷ್ ಲೆಟ್ರಲ್ಲಿ ಕೊಟ್ಟಿದ್ದೀನಿ ನಾನು, ಇಲ್ಲಿ ಆನ ಸ್ಮಾಲ್ ಲೆಟ್ರಲ್ಲಿ ಕೊಟ್ಟಿದ್ದೀನಿ, ಅದೇ ರೀತಿ ಕ್ಯಾಪಿಟಲ್ ಲೆಟರ್ ಎ ಕೊಟ್ಟಿದ್ದೀನಿ ಅಂದರೆ ಅದು ಏನು ಮಾಡಬೇಕು, ಶಿಫ್ಟ್ನ ಯೂಸ್ ಮಾಡಿಕೊಂಡು, ಅಂದರೆ ನಮಗೆ ಕ್ಯಾಪಿಟಲ್ ಲೆಟರ್ಸ್ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಶಿಫ್ಟ್ನ ಯೂಸ್ ಮಾಡ್ಕೊತೀವಿ. ಸೊ ಹಾಗಾಗಿ ನಾನು ಕ್ಯಾಪಿಟಲ್ ಲೆಟರ್ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತ ನೋಡಿ. ಇಲ್ಲಿ ಶಿಫ್ಟ್ ಎ ಮಾಡಿದಾಗ ನಮಗೆ, ಶಿಫ್ಟ್ ಎ ಟೈಪ್ ಮಾಡಿದಾಗ ನಮಗೆ ಆ ಬರುತ್ತೆ, ಅದೇ ರೀತಿ ಐ ಟೈಪ್ ಮಾಡಿದಾಗ ಇ ಬರುತ್ತೆ, ಶಿಫ್ಟ್ ಐ ಟೈಪ್ ಮಾಡಿದಾಗ ನಮಗೆ ಇ ಬರುತ್ತೆ. ಅಂದರೆ ದೀರ್ಘ ಸ್ವರ ನಮಗೆ ಬೇಕು ಅಂತಂದರೆ ಅಥವಾ ಆ ಒಂದು ಮಹಾಪ್ರಾಣ ಒಂದು ಅಕ್ಷರ ನಮಗೆ ಬರಬೇಕು ಅಂದರೆ ಶಿಫ್ಟ್ ಯೂಸ್ ಮಾಡ್ಕೊತೀವಿ. ಅಂದರೆ ನಮಗೆ ಅಲ್ಪಪ್ರಾಣ ಒಂದು ಸ್ವರಗಳು ಬೇಕು ಅಂದರೆ ಅಕ್ಷರಗಳು ಬೇಕು ಅಂದರೆ ನಾವು ಶಿಫ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ. ಇವಾಗ ಉ ಟೈಪ್ ಮಾಡಬೇಕು ಯು, ಅದೇ ರೀತಿ ಶಿಫ್ಟ್ ಯು ಮಾಡಿದಾಗ ಊ ಬರುತ್ತೆ, ಅದೇ ರೀತಿ ಆರ್ ಟೈಪ್ ಮಾಡಿದಾಗ ನಮಗೆ ರಾ ಬರುತ್ತೆ. ಹೌದಾ, ನಾವು ಶಿಫ್ಟ್ ಆರ್ ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ರು ಬರುತ್ತೆ. ಅದೇ ರೀತಿ ಇ, ನಮಗೆ ಇ ಟೈಪ್ ಮಾಡಿದ್ರೆ ಎ ಬರುತ್ತೆ, ಅದೇ ರೀತಿ ಶಿಫ್ಟ್ ಇ ಮಾಡಿದ್ರೆ ಎ ಬರುತ್ತೆ. ಅದೇ ರೀತಿ ವೈ ಟೈಪ್ ಮಾಡಿದಾಗ ನಮಗೆ ಯಾ ಬರುತ್ತೆ, ಯಾ ವೈ, ಅದೇ ಶಿಫ್ಟ್ ವೈ ಮಾಡಿದ್ರೆ ನಮಗೆ ಐ ಬರುತ್ತೆ, ಶಿಫ್ಟ್ ವೈ ಮಾಡಿದ್ರೆ ಐ ಬರುತ್ತೆ. ಅದೇ ರೀತಿ ಓಗೆ ಓನೆ, ಓ ಟೈಪ್ ಮಾಡಿದ್ರೆ ಓ ಬರುತ್ತೆ, ಶಿಫ್ಟ್ ಓ ಮಾಡಿದ್ರೆ ಓ ಬರುತ್ತೆ ಅಂದರೆ ದೀರ್ಘ. ಔ, ಔ ಟೈಪ್ ಮಾಡಬೇಕಂದ್ರೆ ನಾವು ಶಿಫ್ಟ್ ವಿನ ಟೈಪ್ ಮಾಡಬೇಕು. ನಮಗೆ ನಾರ್ಮಲ್ಲಾಗಿ ಒಂದು ವಿ ಟೈಪ್ ಮಾಡಿದ್ರೆ ವಾ ಬರುತ್ತೆ, ಸೊ ಇದರಲ್ಲಿ ಇವಾಗ ನಾವು ಶಿಫ್ಟ್ ವಿ ಮಾಡಿದ್ರೆ ಔ ಬರುತ್ತೆ. ಅದೇ ರೀತಿ ಆ ಟೈಪ್ ಮಾಡಬೇಕಂದ್ರೆ ಎ ಟೈಪ್ ಮಾಡಬೇಕು. ಇವಾಗ ಅನುಸ್ವಾರ ಬರಬೇಕು ಅಂತಂದರೆ ನಾವೇನು ಮಾಡಬೇಕು, ಶಿಫ್ಟ್ ಎಂ, ಅಂದರೆ ನಾರ್ಮಲ್ ಎಂ ಮಾಡಿದ್ರೆ ಮಾ ಬರುತ್ತೆ, ಸೊ ಅನುಸ್ವಾರ ಒಂದು ಸೊನ್ನೆ ಬರಬೇಕು ಅಂದರೆ ಶಿಫ್ಟ್ ಎಂ. ಅದೇ ರೀತಿ ಎ ಶಿಫ್ಟ್ ಹೆಚ್ ಅಂದರೆ ಅಹ ಬರುತ್ತೆ ಅಂತೆ, ಎ ಟೈಪ್ ಮಾಡಿದ್ವಿ. ಇವಾಗ ಬರಬೇಕು ಅಂದರೆ, ಅಂದರೆ ಎರಡು ಸೊನ್ನೆಗಳು ಬರಬೇಕು ಅಂದರೆ ಶಿಫ್ಟ್ ಹೆಚ್ ಅಷ್ಟೇ. ಇವಾಗ ಇನ್ನೊಮ್ಮೆ ನೋಡಿ, ಆ ಬರಬೇಕಂದ್ರೆ ಎ ಟೈಪ್ ಮಾಡಿದ್ವಿ, ದೀರ್ಘಕ್ಕೆ ಶಿಫ್ಟ್ನ ಯೂಸ್ ಮಾಡ್ಕೋಬೇಕು ಅಂತ. ಅದೇ ರೀತಿ ನಾವು ಕ ಟೈಪ್ ಮಾಡಬೇಕು ಅಂದರೆ ಕೆ ಪ್ರೆಸ್ ಮಾಡಬೇಕು, ಕೆ, ನಮಗೆ ಕ ಅನ್ನೋದು ಮಹಾಪ್ರಾಣ, ಸೊ ಹಾಗಾಗಿ ನಮಗೆ ಏನು ಮಾಡಬೇಕು, ಮಹಾಪ್ರಾಣಗಳಿಗೆ ಯಾವತ್ತು ಶಿಫ್ಟ್ ಯೂಸ್ ಮಾಡ್ಕೋಬೇಕು, ಶಿಫ್ಟ್ ಕೆ ಕ ಬರುತ್ತೆ. ಅದೇ ರೀತಿ ಗ ಅಲ್ಪಪ್ರಾಣ, ಅದೇ ರೀತಿ ಮಹಾಪ್ರಾಣ ಘ ಶಿಫ್ಟ್ ಜಿ, ಇನ್ಯ ಶಿಫ್ಟ್ ಝೆಡ್, ಅದೇ ರೀತಿ ಚ ಸಿ
ಶಿಫ್ಟ್ ಸಿ ಛ ಮಹಾಪ್ರಾಣ ಅದೇ ರೀತಿ ಜಾಗೆ ಜೆ ಪ್ರೊನೌನ್ಸಿಯೇಷನಲ್ಲೇ ಇದೆ ಸ್ವಲ್ಪ ಅದೇ ರೀತಿ ಶಿಫ್ಟ್ ಜೆ ಟೈಪ್ ಮಾಡಿದ್ರೆ ನಮಗೆ ಝ ಬರುತ್ತೆ ಅದೇ ರೀತಿ ಇನ್ಯ ಟೈಪ್ ಮಾಡಬೇಕಂದ್ರೆ ಝೆಡ್ ನಮ್ಮ ಒಂದು ನುಡಿಯಲ್ಲಿ ಸ್ವಲ್ಪ ಡಿಫ್ರೆಂಟು ಮತ್ತು ಸ್ವಲ್ಪ ವೆರೈಟಿ ಅನ್ನೋದು ಎಲ್ಲಪ್ಪ ಅಂದರೆ ಈ ಟಟ್ಟ ಇದರಲ್ಲಿ ಟಟ್ಟ ಡಡ್ ಅಣ್ಣ ಅದರಲ್ಲಿ ಕನ್ನಡ ಟೈಪಿಂಗ್ ಕಲಿಯುವಾಗ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಟಾ ಟೈಪ್ ಮಾಡ್ತಾರೆ ಟಿ ಬರೋದಕ್ಕೆ ಸೊ ಅದು ಬರಲ್ಲ ಅದು ಹೇಗೆ ಅಂತಂದರೆ ಕ್ಯೂ ಟೈಪ್ ಮಾಡಿದ್ರೆ ಮಾತ್ರ ಬರುತ್ತೆ ಕ್ಯೂ ಟೈಪ್ ಮಾಡಿದ್ರೆ ಟಾ ಬರುತ್ತೆ ಮಹಾಪ್ರಾಣ ಟಾ ಬರಬೇಕು ಅಂದರೆ ಶಿಫ್ಟ್ ಕ್ಯೂ ಬರಬೇಕು ಶಿಫ್ಟ್ ಶಿಫ್ಟ್ ಕ್ಯೂ ಮಾಡಿದಾಗ ನಮಗೆ ಮಹಾಪ್ರಾಣ ಬರುತ್ತೆ ಅದೇ ರೀತಿ ಡಬ್ಲ್ಯೂ ಅಂದರೆ ಡಾ ಟೈಪ್ ಮಾಡಬೇಕು ಅಂದರೆ ನಾವು ಡಾ ಟೈಪ್ ಮಾಡಲಿಕ್ಕೆ ನಾವು ಡಿನ ಪ್ರೆಸ್ ಮಾಡ್ತೀವಿ ಸೊ ಅದಂಗಲ್ಲ ಡಾ ಟೈಪ್ ಮಾಡಿದ್ರೆ ಡಾ ಬರಬೇಕು ಅಂದರೆ ಡಬ್ಲ್ಯೂನ ಪ್ರೆಸ್ ಮಾಡಬೇಕು ಅದೇ ರೀತಿ ಮಹಾಪ್ರಾಣ ಢಾ ಬರಬೇಕು ಅಂದರೆ ಶಿಫ್ಟ್ ಡಬ್ಲ್ಯೂ ಪ್ರೆಸ್ ಮಾಡಬೇಕು ಶಿಫ್ಟ್ ಎನ್ ಮಾಡಿದ್ರೆ ನ ಬರುತ್ತೆ ಅದೇ ರೀತಿ ತಾ ತಾ ಬರಬೇಕು ಅಂದರೆ ತಾ ನಮಗೆ ಟೈಪ್ ಮಾಡಬೇಕು ಅಂದರೆ ಟಿ ಟೈಪ್ ಮಾಡಬೇಕು ತಾ ಮಹಾಪ್ರಾಣ ಥ ಬರಬೇಕು ಅಂದರೆ ಶಿಫ್ಟ್ ಟಿ ಶಿಫ್ಟ್ ಟಿ ಅದೇ ರೀತಿ ದ ಟೈಪ್ ಮಾಡಬೇಕಂದ್ರೆ ಡಿ ಟೈಪ್ ಮಾಡಬೇಕು ಶಿಫ್ಟ್ ಡಿ ಮಾಡಿದಾಗ ನಮಗೆ ಧ ಮಹಾಪ್ರಾಣ ಧ ಬರುತ್ತೆ ಅದೇ ರೀತಿ ನ ಬರಬೇಕು ಅಂದರೆ ಎನ್ ಅದೇ ರೀತಿ ಪ ಪ ಬರಬೇಕು ಅಂದರೆ ಪ ಪಿ ಟೈಪ್ ಮಾಡಬೇಕು ಶಿಫ್ಟ್ ಪಿ ಮಾಡಿದಾಗ ಮಹಾಪ್ರಾಣ ಫ ಬರುತ್ತೆ ಬ ಬಿ ಬಿ ಟೈಪ್ ಮಾಡಿದ್ರೆ ಬ ಬರುತ್ತೆ ಮಹಾಪ್ರಾಣ ಭ ಬರಬೇಕು ಅಂದರೆ ಶಿಫ್ಟ್ ಬಿ ಅದೇ ರೀತಿ ಮ ಮತ್ತೆ ನಮಗೆ ಯಾ ಬರಬೇಕು ಅಂದರೆ ವೈ ಮಾಡ್ತೀವಿ ಅದೇ ನಾವು ಶಿಫ್ಟ್ ವೈ ಮಾಡಿದಾಗ ಏನು ಬರುತ್ತೆ ಅಂತಂದರೆ ಐ ಬರುತ್ತೆ ಐಕಾರ ಬರುತ್ತೆ ಸೊ ಹಾಗಾಗಿ ನಾವು ವೈ ಮಾಡಿದ್ರೆ ಯಾ ಬರುತ್ತೆ ಶಿಫ್ಟ್ ವೈ ಟೈಪ್ ಮಾಡಿದಾಗ ನಮಗೆ ಐ ಬರುತ್ತೆ ನೆಕ್ಸ್ಟ್ ಆರ್ ಆರ್ಗೆ ರಾ ನೆಕ್ಸ್ಟು ಲಾ ಬರಬೇಕು ಅಂದರೆ ಎಲ್ ವಿ ನಮಗೆ ಶಿಫ್ಟ್ ವಿ ಮಾಡಿದಾಗ ಔ ಬರುತ್ತೆ ಔಕಾರ ಬರುತ್ತೆ ಸೊ ಹಾಗಾಗಿ ನಾರ್ಮಲಾಗಿ ವಿ ಟೈಪ್ ಮಾಡಬೇಕು ವಾಗೆ ಅದೇ ರೀತಿ ಶ ಎಸ್ ಇದೆ ಇವಾಗ ನಾರ್ಮಲಾಗಿ ಎಸ್ ಟೈಪ್ ಮಾಡಿದ್ರೆ ಸ ಬರುತ್ತೆ ಹಾಗಾಗಿ ಶ ಬರಬೇಕು ಅಂದರೆ ಶಿಫ್ಟ್ ಎಸ್ ಶಿಫ್ಟ್ ಶಿಫ್ಟ್ ಎಸ್ ಮಾಡಿದ್ರೆ ಶ ಬರುತ್ತೆ ಅದೇ ರೀತಿ ವಿಶೇಷ ಶ ಬರಬೇಕು ಅಂದರೆ ಎಕ್ಸ್ ಅದೇ ರೀತಿ ಸ ಹೆಚ್ ಅಂದರೆ ಶಿಫ್ಟ್ ಹೆಚ್ ಮಾಡಿದಾಗ ನಮಗೆ ವಿಸರ್ಗ ಬರುತ್ತೆ ಹೌದಲ್ಲ ಎರಡು ಸೊನ್ನೆ ಬರುತ್ತೆ ನಾವು ನಾರ್ಮಲಾಗಿ ಹೆಚ್ ಮಾಡಿದ್ರೆ ಹ ಬರುತ್ತೆ ಅದೇ ರೀತಿ ಳ ನಮಗೆ ಳ ಬರಬೇಕು ಅಂತಂದರೆ ಶಿಫ್ಟ್ ಎಲ್ ಅಂದರೆ ನಾರ್ಮಲ್ ಎಲ್ ಮಾಡಿದ್ರೆ ನಮಗೆ ಲ ಬರುತ್ತೆ ಈ ಳ ಬರಬೇಕು ಅಂತಂದರೆ ಶಿಫ್ಟ್ ಎಲ್ ಟೈಪ್ ಮಾಡಬೇಕಾಗಿರುತ್ತೆ ಇವಾಗ ನೋಡಿದ್ರಲ್ಲ ಈ ಒಂದು ಇವಾಗ ಮಾಡಿದ್ದು ನಾವು ವರ್ಣಮಾಲೆ ಅದೇ ರೀತಿ ಒತ್ತಕ್ಷರಗಳು ಪ್ರಾಕ್ಟೀಸ್ ಮಾಡೋಣ ಇವಾಗ ವರ್ಣಮಾಲೆ ಬಂತು ಅಂದರೆ ಮ್ಯಾಕ್ಸಿಮಮ್ ಒಂದು ಹೆಚ್ಚು ಕಡಿಮೆ ಒಂದು ಲಿಟಲ್ ಬಿಟ್ ಒಂದು ಸಣ್ಣ ಸಣ್ಣ ಪದಗಳನ್ನ ಮಾಡ್ಬೋದು ಇವಾಗ ಒಂದು ಒತ್ತಕ್ಷರಗಳು ಕಲಿತ್ಕೊಂಡಾದ್ಮೇಲೆ ನಾವು ಒಂದು ಬೇಕಂದರೆ ಒಂದು ಕ್ಲಿಷ್ಟಕರವಾದ ಒಂದು ಪದಗಳನ್ನ ಕೂಡ ನಾವು ಟೈಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಇವಾಗ ಕಾಗೆ ಕಾವತ್ತು ಬರಬೇಕು ಅಂದರೆ ಕ ಬರಲಿಕ್ಕೆ ನಾವೇನು ಮಾಡ್ತೀವಿ ಕೆ ಟೈಪ್ ಮಾಡ್ತೀವಲ್ವಾ ಅದೇ ರೀತಿ ಅದಕ್ಕೆ ಅರ್ಧಾಕ್ಷರ ಬಂದುಬಿಟ್ಟು ಅದಕ್ಕೆ ಕಾಗೆ ಒಂದು ಸ್ವರ ಬರಬೇಕು ಅಂತಂದರೆ ಕೆ ಎಫ್ ಕೆ ಕೆ ಎಫ್ ಕೆ ನೆಕ್ಸ್ಟು ಶಿಫ್ಟ್ ಕೆ ಎಫ್ ಶಿಫ್ಟ್ ಕೆ ಅಂದರೆ ಒಂದು ಮಹಾಪ್ರಾಣ ಖ ಅದಕ್ಕೆ ಅರ್ಧಾಕ್ಷರ ಬರಬೇಕು ಅಂದರೆ ಎಫ್ ಮತ್ತು ಸ್ವರ ಅದೇ ರೀತಿ ಜಿ ಜಿಗೆ ಅರ್ಧಾಕ್ಷರ ಎಫ್ ಜಿ ಅದೇ ರೀತಿ ಶಿಫ್ಟ್ ಜಿ ಎಫ್ ಶಿಫ್ಟ್ ಜಿ ಘಾಗೆ ಘಾವತ್ತು ನೆಕ್ಸ್ಟು ಇನ್ಯ ಶಿಫ್ಟ್ ಝೆಡ್ ಎಫ್ ಅರ್ಧಾಕ್ಷರ ಅದೇ ರೀತಿ ಅಗೈನ್ ಶಿಫ್ಟ್ ಝೆಡ್ ಮಾಡಿದ್ರೆ ನಮಗೆ ನ್ಯಾಗೆ ನ್ಯಾವತ್ತು ಬರುತ್ತೆ ಅದೇ ರೀತಿ ಛಾಗೆ ಛಾವತ್ತು ನೋಡಿ ಸಿ ಮಾಡಿದ್ರೆ ಛ ಬರುತ್ತೆ ಅದಕ್ಕೆ ಅರ್ಧಾಕ್ಷರ ಬರಬೇಕಂದ್ರೆ ಎಫ್
ಸಿ ಚಗೆ ಚವತ್ತು. ಅದೇ ರೀತಿ ಮಹಾಪ್ರಾಣ ಬರಬೇಕು ಅಂದರೆ ಶಿಫ್ಟ್ ಸಿ ಎಫ್ ಶಿಫ್ಟ್ ಸಿ. ಅದೇ ರೀತಿ ಜ ಜೆ ಎಫ್ ಜೆ ಜಗೆ ಜಾವತ್ತು. ನೆಕ್ಸ್ಟ್ ಶಿಫ್ಟ್ ಶಿಫ್ಟ್ ಜೆ ಮಹಾಪ್ರಾಣ ಜ ಎಫ್ ಶಿಫ್ಟ್ ಜೆ. ಅದೇ ರೀತಿ ಇನ್ಯ ಜೆಡ್ ಎಫ್ ಜೆಡ್. ಇಲ್ಲಿ ಠಾಗೆ ಠಾವತ್ತು ಬರಬೇಕಂದ್ರೆ ಆವಾಗಲೇ ಹೇಳಿದ್ದೀನಿ, ಇವಾಗ ಕ್ಯೂ ಟೈಪ್ ಮಾಡಿದ್ರೆ ನಮಗೆ ಠಾ ಬರುತ್ತೆ. ಕ್ಯೂ ಎಫ್ ಕ್ಯೂ ಠಾಗೆ ಠಾವತ್ತು. ಅದೇ ರೀತಿ ಮಹಾಪ್ರಾಣ ಠಾ ಬರಬೇಕು ಅಂದರೆ ಶಿಫ್ಟ್ ಕ್ಯೂ ಎಫ್ ಶಿಫ್ಟ್ ಕ್ಯೂ. ಅದೇ ರೀತಿ ಡಬ್ಲ್ಯೂ ಮಾಡಿದಾಗ ಟೈಪ್ ಮಾಡಿದ್ರೆ ಡಾ ಬರುತ್ತೆ. ಅದೇ ಡಬ್ಲ್ಯೂಗೆ ಅರ್ಧಾಕ್ಷರ ಬರಬೇಕಂದ್ರೆ ಎಫ್, ಮತ್ತೆ ಅಗೈನ್ ಡಬ್ಲ್ಯೂ ಟೈಪ್ ಮಾಡಿದ್ರೆ ಡಾಗೆ ಡಾವತ್ತು ಬರುತ್ತೆ. ಅದೇ ರೀತಿ ಮಹಾಪ್ರಾಣ ಢಾ ಬರಬೇಕು ಅಂದರೆ ಶಿಫ್ಟ್ ಡಬ್ಲ್ಯೂ ಎಫ್ ಶಿಫ್ಟ್ ಡಬ್ಲ್ಯೂ. ಅದೇ ರೀತಿ ನಾಗೆ ನಾವತ್ತು ಬರಬೇಕು ಅಂದರೆ ಶಿಫ್ಟ್ ಎನ್ ಎಫ್ ಶಿಫ್ಟ್ ಎನ್, ನಾಗೆ ನಾವತ್ತು ಬರುತ್ತೆ. ಹಾಗೆ ತಾವತ್ತು ಬರಬೇಕಂದ್ರೆ ಟಿ ಎಫ್ ಟಿ, ಟಿನ ಅರ್ಧಾಕ್ಷರ ಬರಬೇಕು ಅಂದರೆ ಎಫ್ ಟೈಪ್ ಮಾಡಬೇಕು. ಮತ್ತೆ ಅಗೈನ್ ಶಿಫ್ಟ್ ಟಿ ಎಫ್ ಶಿಫ್ಟ್ ಟಿ. ಅದೇ ರೀತಿ ದ ಡಿ ಎಫ್ ಡಿ, ಮಹಾಪ್ರಾಣ ಡಿ ಬರಬೇಕು ಅಂದರೆ ಶಿಫ್ಟ್, ಮಹಾಪ್ರಾಣ ದ ಬರಬೇಕು ಅಂದರೆ ಶಿಫ್ಟ್ ಡಿ ಎಫ್ ಶಿಫ್ಟ್ ಡಿ. ಅದೇ ರೀತಿ ಎನ್ ಎಫ್ ಎನ್, ನಾಗೆ ನಾವತ್ತು ಬರುತ್ತೆ. ಪಾಗೆ ಪಾವತ್ತು, ಪಾಗೆ ಪಾವತ್ತು ಪಿ ಎಫ್ ಪಿ, ಪಾಗೆ ಪಾವತ್ತು ಬರುತ್ತೆ. ಅದೇ ರೀತಿ ಮಹಾಪ್ರಾಣ ಪಾ ಪಾ ಬರಬೇಕು ಅಂದರೆ ಶಿಫ್ಟ್ ಪಿ ಎಫ್ ಶಿಫ್ಟ್ ಪಿ. ಅದೇ ರೀತಿ ಭ ಬಿ ಎಫ್ ಬಿ, ಅದೇ ರೀತಿ ಶಿಫ್ಟ್ ಬಿ ಎಫ್ ಶಿಫ್ಟ್ ಬಿ ಭ. ಅದೇ ರೀತಿ ಮ ಎಂ ಎಫ್ ಎಂ, ಮಾಗೆ ಮಾವತ್ತು. ಅದೇ ರೀತಿ ವೈ ಎಫ್ ವೈ, ಯಾಗೆ ಯಾವತ್ತು. ಆರ್ ಎಫ್ ಆರ್, ಎಲ್ ಎಫ್ ಎಲ್, ವಿ ಎಫ್ ವಿ, ಶಿಫ್ಟ್ ಎಸ್ ಎಫ್ ಶಿಫ್ಟ್ ಎಸ್, ಶಾಗೆ ಶಾವತ್ತು. ಅದಕ್ಕೆ ವಿಶೇಷಗೂ ಸೇಮ್ ಎಕ್ಸ್ ಎಫ್ ಎಕ್ಸ್, ಎಸ್ ಎಫ್ ಎಸ್, ಹೆಚ್ ಎಫ್ ಹೆಚ್. ಅದೇ ರೀತಿ ಲಾಗೆ ಲಾವತ್ತು ಬರಬೇಕಂದ್ರೆ ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್, ಲಾಗೆ ಲಾವತ್ತು. ಇಷ್ಟು ಒಂದು ಒತ್ತಕ್ಷರಗಳು. ಅದೇ ರೀತಿ ಕಾಗುಣಿತ ಕಲಿಯೋಣ. ಕಾಗುಣಿತ ನೀವು ಏನಂದರೆ ಒಂದು ನೋಟ್ ಬರ್ಕೊಳ್ಳಿ, ಈ ಥರ ಬರ್ಕೊಂಡಾಗ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಕಾಗುಣಿತ, ಕಾಗುಣಿತ ಕಾಗೆ ಆ ಆಕಾರ ಬರಬೇಕು ಅಂದರೆ ಕೆ ಎ ಕ, ಅಥವಾ ಜಸ್ಟ್ ಕೆ ಟೈಪ್ ಮಾಡಿದ್ರು ಸಾಕು ಕ ಬರುತ್ತೆ. ಅದೇ ರೀತಿ ದೀರ್ಘ ಬರಬೇಕು ಅಂದರೆ ಕಾಗೆ ದೀರ್ಘ ಬರಬೇಕು ಅಂದರೆ ಕೆ ಶಿಫ್ಟ್ ಎ ಕ. ಅದೇ ರೀತಿ ಕೆ ಐ ಕಿ, ಕೆ ಐ ಕಿ, ಕೆ ಶಿಫ್ಟ್ ಐ ಕಿ ಆಗತ್ತೆ. ಕೆ ಯು ಕು, ಅದೇ ರೀತಿ ಕೆ ಶಿಫ್ಟ್ ಯು ಕು. ಅದೇ ರೀತಿ ಕೆ ಶಿಫ್ಟ್ ಆರ್ ಅಂದರೆ ಕೆ ಇ ಕೆ ಏಕಾರ. ಅದೇ ರೀತಿ ಕೆ ಶಿಫ್ಟ್ ಇ ಕೆ, ಕೆ ವೈ ಅಂದರೆ ಕೆ ಶಿಫ್ಟ್ ವೈ ಅಂದರೆ ಐಕಾರ ಬರುತ್ತೆ ಶಿಫ್ಟ್ ವೈ ಮಾಡಿದಾಗ. ಅದೇ ರೀತಿ ಕೆ ಒ ಕೋ, ಸಾರಿ ಒಂದು ನಿಮಿಷ, ಕೆ ಒ ಕೋ, ಕೆ ಶಿಫ್ಟ್ ಓ ಕೋ. ಕೌ ಬರಬೇಕಂದ್ರೆ ಕೆ ಶಿಫ್ಟ್ ವಿ ಕೌ. ಅದೇ ರೀತಿ ಕಂ ಕೆ, ಕಾಗೆ ಸೊನ್ನೆ ಬರ್ತದ ಒಂದು ಅನುಸ್ವಾರ ಬರಬೇಕಂದ್ರೆ ಕೆ ಶಿಫ್ಟ್ ಎಂ, ಕೆ ಶಿಫ್ಟ್ ಎಂ. ಅದೇ ರೀತಿ ಕಹ ವಿಸರ್ಗ ಬರಬೇಕಂದ್ರೆ ಕಾಗೆ ಕ, ಕ ಬರಬೇಕಂದ್ರೆ ಕೆ ಟೈಪ್ ಮಾಡ್ತೀವಿ. ಅದೇ ರೀತಿ ಕಹ ವಿಸರ್ಗ ಬರಬೇಕು ಅಂದರೆ ಶಿಫ್ಟ್ ಹೆಚ್. ಇಷ್ಟು ಕಾಗುಣಿತ, ಒತ್ತಕ್ಷರಗಳು, ಅದೇ ರೀತಿ ವರ್ಣಮಾಲೆ. ಇವಾಗ ಸಿಂಪಲ್ ಆಗಿರೋ ಒಂದು ಪದ, ಇವಾಗ ಆ ಬರಬೇಕು ಅಂದರೆ ಎ ಟೈಪ್ ಮಾಡ್ತೀವಿ. ಅದೇ ರೀತಿ ಪಾಗೆ ಪಾವತ್ತು, ಪಾ ಬರಬೇಕಂದ್ರೆ ಪಿ,
ಅದೇ ರೀತಿ ಪಾಗೆ ಪಾವತ್ತು ಇನ್ನೊಂದು ಒಂದು ಏನಾದರೂ ಒತ್ತಕ್ಷರ ಇದೆ ಅಂತಂದರೆ ಅದನ್ನು ಅರ್ಧಾಕ್ಷರ ಮಾಡಿಕೊಂಡು ಅದು ಏನು ಒತ್ತಕ್ಷರ ಇದೆಯೋ ಅದನ್ನು ಆ ಒಂದು ಸ್ವರನ ಟೈಪ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಬಂದ್ಬಿಡತ್ತೆ ಅಂತ. ಪಾಗೆ ಯಾವ ಒತ್ತಕ್ಷರ ಇದೆ? ಪಾಗೆ ಇದೆ, ಪ ಪೀನೆ ಇದೆ, ಪ ಅಪ್ಪ ಅಮ್ಮ, ಎ ಆ ಬರುತ್ತೆ, ಮ ಬರಬೇಕು ಅಂದರೆ ಎಂ. ಅದೇ ರೀತಿ ಮಾಗೆ ಮಾವತ್ತು ಇದೆ, ಅದಕ್ಕೆ ಅರ್ಧಾಕ್ಷರ ಬರಬೇಕು ಅಂದರೆ ಎಫ್, ಮತ್ತೆ ಮ ಮಾಗೆ ಮಾವತ್ತು ಇದೆ, ಸೊ ಎಂ ಅಮ್ಮ. ನೆಕ್ಸ್ಟು ತಂಗಿ, ತಂಗಿ ಟಿ, ತಮ್ ಅಂದರೆ ಅನುಸ್ವಾರ ಬರಬೇಕು ಅಂತಂದರೆ ಶಿಫ್ಟ್ ಎಂ, ಶಿಫ್ಟ್ ಎಂ, ಜಿ ಐ, ಗಿಗೆ ಗೊತ್ತಿದೆ ಜಿ ಐ ಅಂತ. ನೆಕ್ಸ್ಟ್ ಅದೇ ರೀತಿ ನಮ್ಮೂರು, ನಾ ಬರುತ್ತೆ ಎಂ, ಮಾ ಬಂದರೆ ಅದೇ ರೀತಿ ನಮಗೆ ಒತ್ತಕ್ಷರ ಇದೆ, ಸೊ ಹಾಗಾಗಿ ನಾವೇನು ಮಾಡಬೇಕು ಎಫ್, ಒತ್ತಕ್ಷರ ಇದೆ ಅಂತಂದರೆ ಎಫ್ನ ಮಾಡಬೇಕು. ಮಾಗೆ ಮಾವತ್ತಿದೆ, ಸೊ ಎಂ. ಇವಾಗ ಶಿಫ್ಟ್ ಯು, ಮೂ ಆಗತ್ತೆ. ನೆಕ್ಸ್ಟ್ ಆರ್ ರ ಆಗತ್ತೆ, ಊಗೆ ಹೂ ಬರಬೇಕಂದ್ರೆ ಉ, ನಮ್ಮೂರು. ಅದೇ ರೀತಿ ನಾರಾಯಣ ಅಂದರೆ ನ, ದೀರ್ಘ ಬರಬೇಕಂದ್ರೆ ಶಿಫ್ಟ್ ಎ. ಅದೇ ರೀತಿ ಆರ್ ರಾಗೆ ದೀರ್ಘ ಬರಬೇಕಂದ್ರೆ ಶಿಫ್ಟ್ ಎ. ವೈ ನಾ ಬರಬೇಕಂದ್ರೆ ಶಿಫ್ಟ್ ಎನ್, ನಾರಾಯಣ. ಅದೇ ರೀತಿ ಭಗತ್ ಸಿಂಗ್, ಭಗತ್ ಸಿಂಗ್, ಭ ಮಹಾಪ್ರಾಣ ಭ ಬರಬೇಕು ಅಂದರೆ ಶಿಫ್ಟ್ ಬಿ, ಶಿಫ್ಟ್ ಬಿ ಭ, ಗ ಗಾಗೆ ಜಿ, ಮತ್ತೆ ತ ತಾಗೆ ಟಿ. ನಮಗೆ ಅರ್ಧಾಕ್ಷರ ಬರಬೇಕು ಅಂದರೆ ಎಫ್ ಮಾಡಬೇಕು, ಮತ್ತು ಸ್ಪೇಸ್ ಕೊಡಿ. ನಾವು ಇವಾಗ ಸ್ಪೇಸ್ ಕೊಡಲಿಲ್ಲ ಅಂತಂದರೆ ನಾವು ಅದೇ ಕಂಟಿನ್ಯೂಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪದ ಅದಕ್ಕೆ ಜಾಯಿನ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅರ್ಧಾಕ್ಷರ ಟೈಪ್ ಮಾಡಿದಾಗ ನಾವು ಸ್ವಲ್ಪ ಸ್ಪೇಸ್ ಕೊಡಬೇಕು, ಮತ್ತೆ ಬೇಕಂದರೆ ಬ್ಯಾಕ್ ಸ್ಪೇಸ್ ಮಾಡಿದ್ರೆ ಮತ್ತೆ ಅಲ್ಲಿಗೆ ಬರುತ್ತೆ, ಆವಾಗ ಆ ಒಂದು ಪದ ಜೋಡಣೆ ಆಗೋದಿಲ್ಲ ಅದಕ್ಕೆ ಅಂತ. ಭಗತ್ ಸಿಂಗ್, ಸ ಎಸ್ ಐ ಸಿ ಅಂತಂದರೆ ಶಿಫ್ಟ್ ಎಂ, ಒಂದು ಸೊನ್ನೆ. ಅದೇ ರೀತಿ ಗ ಎಫ್, ಅರ್ಧಾಕ್ಷರ ಗ್ ಬರಬೇಕು ಅಂದರೆ ಎಫ್, ಸಿಂಗ್. ಇಷ್ಟು ಒಂದು ಸಿಂಪಲ್. ಇನ್ನು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಷ್ಟ, ಒಂದು ಕ್ಲಿಷ್ಟ ಆಗಲ್ಲ, ಕಷ್ಟ ಅಂತಲ್ಲ, ಸ್ವಲ್ಪ ಒಂದು ಎರಡೆರಡು ಒತ್ತಕ್ಷರಗಳಿರುತ್ತಲ್ವ, ಸೊ ಅಂಥ ಪದಗಳನ್ನ ನಾನು ಕೆಲವೊಂದು ಎರಡು ಮೂರು ಮಾಡಿದ್ದೀನಿ, ಸೊ ಅದನ್ನು ಪ್ರಾಕ್ಟೀಸ್ ಮಾಡೋಣ. ದೀರ್ಘ ರಾ ಬರಬೇಕಂದ್ರೆ ಆರ್ ಟೈಪ್ ಮಾಡ್ತೀವಿ, ಶಿಫ್ಟ್ ಎ ಮಾಡಿದಾಗ ರಾ ದೀರ್ಘ ರಾ ಬರುತ್ತೆ, ರಾ ರಾಷ್ಟ್ರೀಯ. ಇವಾಗ ಶ ಬರಬೇಕು ಅಂತಂದರೆ ವಿಶೇಷ ಟೈಪ್ ಮಾಡ್ತೀವಲ್ಲ, ಆ ಒಂದು ಶ ಬರಬೇಕು ಅಂದರೆ ಎಕ್ಸ್. ಮತ್ತು ಇದಕ್ಕೆ ಒತ್ತಕ್ಷರಗಳಿದೆ, ಒತ್ತಕ್ಷರಗಳು ಬಂದಾಗ ನಾವು ಎಫ್ನ ಪ್ರೆಸ್ ಮಾಡಬೇಕು, ಅಂದರೆ ಅರ್ಧ ಅಕ್ಷರ ಬರುತ್ತೆ, ಆವಾಗ ಒಂದು ಒತ್ತಕ್ಷರಗಳು ಅದಕ್ಕೆ ಸೇರಿಸ್ಬೋದು ಆ ಒಂದು ಅಕ್ಷರಕ್ಕೆ ಅಂತ. ಎಫ್ ಟ ಒಂದು ಫಸ್ಟ್ ಒಂದು ಒತ್ತಕ್ಷರ ಎಲ್ಲಿದೆ, ಟ ಇದೆಯಲ್ವ, ಸೊ ಹಾಗಾಗಿ ಅದಕ್ಕೆ ಕ್ಯೂ. ಮತ್ತೆ ಇನ್ನೊಂದು ಒತ್ತಕ್ಷರ ಇದೆ, ಮತ್ತೆ ಎಫ್ ಪ್ರೆಸ್ ಮಾಡಿ ಆಯಿತಾ. ಅದೇ ರೀತಿ ಯಾವ ಒಂದು ಒತ್ತಕ್ಷರ ಇದೆ ಆರ್ ಅಂದರೆ ರಾ, ಆರ್ ಟೈಪ್ ಮಾಡಿ. ಅದೇ ರೀತಿ ದೀರ್ಘ ಇದೆ, ದೀರ್ಘ ಬರಬೇಕಂದ್ರೆ ಈಕಾರ ಶಿಫ್ಟ್ ಐ, ರಾಷ್ಟ್ರೀ. ಯ ಬರಬೇಕಂದ್ರೆ ವೈ, ರಾಷ್ಟ್ರೀಯ. ಅರ್ಥ ಆಯ್ತಾ? ನೋಡಿ ಈ ಒಂದು ಪದನ ಇನ್ನೊಂದು ಸಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನೋಡಿ ತೋರಿಸ್ಕೊಡ್ತೀನಿ ನಿಮಗೆ. ರಾ ದೀರ್ಘ ರಾ ಬರಬೇಕಂದ್ರೆ ರಾ, ಶಿಫ್ಟ್ ಎ, ರಾ ದೀರ್ಘ ರಾ ಬರುತ್ತೆ. ಅದೇ ರೀತಿ ಶ್ರೀಯ ಅಂದರೆ ಎಕ್ಸ್ ಅಂದರೆ ಶ, ಅರ್ಧಾಕ್ಷರಾಗೆ ಎಫ್, ಫಸ್ಟ್ ಒತ್ತಕ್ಷರ ಏನಿದೆ ಟ ಇದೆ, ಕ್ಯೂ ಮಾಡ್ತೀವಿ, ಮತ್ತು ಇನ್ನೊಂದು ಒತ್ತಕ್ಷರ ಇದೆ ಎಫ್ ಮಾಡ್ತೀವಿ. ಅದೇ ರೀತಿ ಆ ಒಂದು ಒತ್ತಕ್ಷರ ಏನಿದೆಯೋ ಅದನ್ನು ಟೈಪ್ ಮಾಡೋಣ ಆರ್, ರಾಕಾರ ಇದೆ. ಅದೇ ರೀತಿ ಈ ದೀರ್ಘ ಇದೆ, ಸೊ ಹಾಗಾಗಿ ಶಿಫ್ಟ್ ಐ, ವೈ, ರಾಷ್ಟ್ರೀಯ. ಅದೇ ರೀತಿ ವೀರಶೈವ ಅಂದರೆ ವೀರ ಶೈವ, ವ ದೀರ್ಘ ಬರಬೇಕು ಅಂದರೆ ಈ ಕಾರದಲ್ಲಿ ಶಿಫ್ಟ್ ಐ, ವಿ, ರಾಗೆ ಆರ್, ಶಿಫ್ಟ್ ಅಂದರೆ ಶೈವ ಅಂದರೆ ಶ ಬರಬೇಕು ಅಂದರೆ ಶಿಫ್ಟ್ ಎಸ್. ಅದೇ ರೀತಿ ಐ ಕಾರ ಬರಬೇಕಂದ್ರೆ ಶಿಫ್ಟ್ ವೈ, ಶೈ, ವ. ಅದೇ ರೀತಿ ಬ್ರಾಹ್ಮಣ ಟೈಪ್ ಮಾಡೋಣ ಬಿ, ಹೌದಾ? ಇವಾಗ ಬಾಗೆ ರಕಾರ ಇದೆ ಒತ್ತಕ್ಷರ,
ಹೌದಲ್ವಾ? ಇವಾಗ ಎಫ್ ಆರ್ ಇದು ದೀರ್ಘ ಬರಬೇಕು ಅಂದರೆ ಶಿಫ್ಟ್ ಎ ಬ್ರಾ ಆಗತ್ತೆ. ನೆಕ್ಸ್ಟ್ ಬ್ರಾಹ್ಮಣ ಹೆಚ್ ಹಾಗೆ ಮಕಾರ ಇದೆ ಹಾಗಾಗಿ ಎಫ್ ಅರ್ಧಾಕ್ಷರ ಎಂ ಶಿಫ್ಟ್ ಎನ್ ನ ಆಗತ್ತೆ. ಅದೇ ರೀತಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಶಿಫ್ಟ್ ಎ ಆ ಸ್ಟ್ರೇ ಅಂದರೆ ಸಾಗೆ ಎರಡು ಒತ್ತಕ್ಷರಗಳಿದೆ ಸೇಮ್ ರಾಷ್ಟ್ರೀಯ ಮಾಡಿದ್ವಲ್ಲ ಅದೇ ರೀತಿನೇ ಈ ಒಂದು ಆಸ್ಟ್ರೇಲಿಯಾಗೂ ಕೂಡ ಅದಕ್ಕೆ ಶ ಇತ್ತು ಇದಕ್ಕೆ ಎಸ್ ಇದೆ ಅಷ್ಟೆ ಸಾ ಇದೆ. ಎಸ್ ಎಫ್ ಕ್ಯೂ ಮತ್ತೆ ಇನ್ನೊಂದ್ಸಲ ಎಫ್ ಮಾಡಬೇಕು ಮತ್ತೆ ಆರ್ ಶಿಫ್ಟ್ ಇ ಸ್ಟ್ರೇ ಅಂದರೆ ಏಕಾರ ಹೌದಲ್ವಾ ಇ. ಅದೇ ರೀತಿ ಎಲ್ ಐ ಲಿ ಆಗತ್ತೆ ವೈ ಆಸ್ಟ್ರೇಲಿಯಾ. ಅದೇ ರೀತಿ ಕಂಪ್ಯೂಟರ್ ಕಮ್ ಅಂದರೆ ಕ ಶಿಫ್ಟ್ ಎಂ ಮಾಡಿದ್ರೆ ಒಂದು ಸೊನ್ನೆ ಬರುತ್ತೆ ಅನುಸ್ವಾರ ಶಿಫ್ಟ್ ಎಂ. ಪ ಪಾಗೆ ಯಾವತ್ತಿದೆ ಅವಾಗ ಪ ಟೈಪ್ ಮಾಡಿ ಎಫ್ ಮಾಡಿದ್ರೆ ನಮಗೆ ಅರ್ಧಾಕ್ಷರ ಪ ಬರುತ್ತೆ ಅದಕ್ಕೆ ಯಾವ ಒಂದು ಸ್ವರ ಬೇಕಾದರೆ ಅದನ್ನು ಸೇರಿಸ್ಬೋದು. ಪ ಕಂಪ್ಯ ಆಗುತ್ತೆ. ಇವಾಗ ಕಂಪ್ಯೂಟರ್ ಯು ಊಕಾರ ಇದೆ ಸೊ ಹಂಗಾಗಿ ಶಿಫ್ಟ್ ಯು ಕಂಪ್ಯೂ ಟಗೆ ಏನು ಟೈಪ್ ಮಾಡಬೇಕು ಕ್ಯೂ ಆರ್ ಅರ್ಧಾಕ್ಷರ ಬರಬೇಕು ಅಂದರೆ ಆರ್ ರಾ ಬಂದಿದೆ ಇವಾಗ ರಾನ ಅರ್ಧಾಕ್ಷರನ ಮಾಡಬೇಕು ಅಂತಂದರೆ ಎಫ್. ಅದೇ ರೀತಿ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಇವಾಗ ಸ ಟೈಪ್ ಮಾಡೋಣ ಸ್ವಚ್ಛ ಭಾರತ್ ಎಸ್ ವಿ ಸ್ವ ಆಯಿತು ಚಾಗೆ ಒತ್ತು ಛ ಇದೆ ಮಹಾಪರ್ಣ ಛ ಇದೆ ಸೊ ಹಂಗಾಗಿ ಸಿ ಎಫ್ ಶಿಫ್ಟ್ ಸಿ ಸ್ವಚ್ಛ ಭಾರತ್ ಅಂದರೆ ಮಹಾಪ್ರಾಣ ಭ ಇದೆ ಸೊ ಹಂಗಾಗಿ ಶಿಫ್ಟ್ ಬಿ ದೀರ್ಘ ಬರಬೇಕಂದ್ರೆ ಶಿಫ್ಟ್ ಎ ರ ಬರಬೇಕಂದ್ರೆ ಆರ್ ತ ಎಫ್ ಅರ್ಧಾಕ್ಷರ ಬರಬೇಕು ಅಂದರೆ ಎಫ್ ಟೈಪ್ ಮಾಡಬೇಕು ಸ್ವಚ್ಛ ಭಾರತ್. ಅದೇ ರೀತಿ ಕರ್ನಾಟಕ ಇದೆ ಕ ಬರಬೇಕು ಅಂದರೆ ಕ ಕ ನಮಗೆ ಟೈಪ್ ಮಾಡಬೇಕು ಅಂದರೆ ನಾವು ಕ ಟೈಪ್ ಮಾಡಬೇಕು ಅಂದರೆ ಕೆ ಪ್ರೆಸ್ ಮಾಡಬೇಕಾಗಿರತ್ತೆ ಕೆ ಕ. ನದೀರ್ಘ ನ ಬರಬೇಕು ಅಂದರೆ ಎನ್ ಶಿಫ್ಟ್ ಎ ಹೌದಾ. ನಮಗೆ ಅರ್ಧಾಕ್ಷರ ಬರಬೇಕು ಅಂತಂದರೆ ನಾವು ಶಿಫ್ಟ್ ಎಫ್ ಆದರೂ ಮಾಡ್ಬೋದು ಅಥವಾ ಒಂದು ನಂಬರ್ ಕೀ 9 ಆದರೂ ಪ್ರೆಸ್ ಮಾಡ್ಬೋದು ಅವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಬೋದು ಶಿಫ್ಟ್ ಎಫ್ ಆದರೂ ಮಾಡ್ಬೋದು ಅಥವಾ ನಂಬರ್ 9 ಆದರೂ ಮಾಡ್ಬೋದು. ನೆಕ್ಸ್ಟು ಟ ಟೈಪ್ ಮಾಡಬೇಕು ಅಂದರೆ ಕ್ಯೂ ಟ ಟೈಪ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಕ್ಯೂ ಪ್ರೆಸ್ ಮಾಡಬೇಕು ಕ ಕೆ. ಇಷ್ಟು ಲಕ್ಷ್ಮೀ ಲಕ್ಷ್ಮಿ ಟೈಪ್ ಮಾಡಬೇಕು. ಹೇಗೆ ಲಕ್ಷ್ಮಿ ಟೈಪ್ ಮಾಡೋದು ಅದು ಅಷ್ಟೇ ನಮಗೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಲ ಹೌದಾ. ಇವಾಗ ಇಲ್ಲಿ ಕ ಇದೆ ಕ ಇದೆ ಕೆ ಎಫ್ ಕಾಗೆ ಅರ್ಧಾಕ್ಷರ ಬರಬೇಕಂದ್ರೆ ಈ ವಿಶೇಷ ಶ ಬರಬೇಕಂದ್ರೆ ನಾವೇನು ಮಾಡ್ತೀವಿ ಎಕ್ಸ್ ಟೈಪ್ ಮಾಡ್ತೀವಾ ಎಕ್ಸ್. ಇದಕ್ಕೆ ಮತ್ತೆ ಒತ್ತಕ್ಷರ ಇದೆಯಾ ಒತ್ತಕ್ಷರ ಇದೆ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಎಫ್ ಮತ್ತೆ ದಿ ಯಾವುದಿದೆ ಒಂದು ಒಂದು ಒತ್ತಕ್ಷರ ಯಾವುದಿದೆ ಮಾ ಇದೆ ಸೊ ಎಂ ಟೈಪ್ ಮಾಡಿ. ಇದು ಲಕ್ಷ್ಮಿ ದೀರ್ಘ ಬರಬೇಕು ಅಂದರೆ ಶಿಫ್ಟ್ ಐ ಲಕ್ಷ್ಮಿ. ಅದೇ ರೀತಿ ಸರಸ್ವತಿ ಸ ಆರ್ ಸರ. ನೆಕ್ಸ್ಟ್ ಬಂದುಬಿಟ್ಟು ಸಾಗೆ ವಾವತ್ತು ಇದೆ ಎಸ್ ಎಫ್ ವಿ ಟಿ ಐ ಸರಸ್ವತಿ. ಇಷ್ಟು ಒಂದು ನಿಮಗೆ ಕನ್ನಡ ಟೈಪಿಂಗು. ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಈಸಿಯಾಗಿ ಒಂದು ಒಂದು ಪದಗಳು ಟೈಪ್ ಮಾಡೋದು ಅದೇ ರೀತಿ ಫಾಸ್ಟಾಗಿ ಟೈಪ್ ಮಾಡೋ ಒಂದು ಸ್ಕಿಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.